ಹೌದು ಹೌದು ಹೌದು. ಹೌದು, ಮೆಗ್ರಾತ್ನ ದೊಡ್ಡ ಅಭಿಮಾನಿ ನಾನು. ಪ್ರವೀಣ್ ಅವರು ಹೇಳಿ ಸರ್. ಹೌದು ಹೌದು, ನಾವೆಲ್ಲ ಒಟ್ಟಿಗೆ ಆಡ್ತಾ ಇದ್ದೆವು. ನಮ್ಮ ತಂಡದ ಕಪ್ತಾನರಾಗಿದ್ರು ಅವರು ಅಂಡರ್ 19 ನಲ್ಲಿ. ಹೌದು, ಮೊನ್ನೆ ನಡೆದಂಥ ಪಂದ್ಯಾಟದಲ್ಲಿ ಜ್ಞಾನೇಶ್ ಅವರು 50 ರನ್ ಹೊಡೆದಿದ್ದಾರೆ ಓಪನ್ ಮ್ಯಾಚಲ್ಲಿ. ಅವರು ಇಲ್ಲಿ ಸ್ವಲ್ಪ ಗಲಿಬಿಲಿಗೊಂಡಿದ್ದಾರೆ ಎನ್ನು ಅಂತ ಗೊತ್ತಾಗ್ತಿಲ್ಲ. ಪದ್ಮಪ್ರಸಾದ್ ಅವರ ಜಿಮ್ಮೆದಾರಿ, ಪದ್ಮಪ್ರಸಾದ್ ಅವರ ಜಿಮ್ಮೆದಾರಿ. ಈ ಮ್ಯಾಚ್ ಕಾದು ನೋಡುವ. ಎಸ್, ಪ್ರವೀಣ್ ಅವರು ಸ್ಕೋರರ್ ಇಸ್ ರೆಡಿ. ಎಸ್, ಪ್ರವೀಣ್ ಅವರು ಅತೀಶ್ ಅವರು ಅವರಿಗೆ. ಹೌದು, ಬ್ಯಾಟ್ಸ್ಮನ್ ಸಂಪೂರ್ಣ ಅಲ್ಲ. ಹೌದು, ಬೌಲರ್ ಸ್ವಲ್ಪ ಗಲಿಬಿಲಿಗೊಳ್ತಾರೆ. ಹಾ, ಬಹಳ ಹಳೆ ಹುಳಿ. ಹೇಳಿ ಸರ್, ಮೊದಲ ವಿಕೆಟ್ ಪತನಗೊಂಡಿದೆ, ಆದರೂ ರತಬೀದಿ ರಾಜ್ನಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಿದ್ದಾರೆ ಕೊನೆಯವರೆಗೂ ಬ್ಯಾಟ್ಸ್ಮನ್ಗಳು. ಹೌದು, ಬಹಳ ಖುಷಿಯ ವಿಚಾರ ಹೇಳಿದರೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇದೆ, ಅದರಲ್ಲಿ ಬಹಳ ಕನ್ಫ್ಯೂಷನ್ ಅವರು ಅವರ ಅನುಭವದ. ಕೊಂಚ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಕಷ್ಟ, ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್. ಹೌದು, ಬಹಳ ಚಾಣಾಕ್ಯತೆಯಿಂದ ಸುಕೀರ್ತಿ ಅವರು ಆಡಿಸ್ತಿದ್ದಾರೆ. ಹೇಳಿ ಸರ್.
ಡಿಪಿಎಲ್ ಇತಿಹಾಸದಲ್ಲಿ 50 ಓಟಗಳನ್ನು ಪೂರೈಸಿದಂತ ಮತ್ತೊಬ್ಬ ಆಟಗಾರರಿದ್ದಾರೆ ನಿತಿನ್. ಹೌದು, ಕಳೆದ ಬಾರಿ ಡಿಪಿಎಲ್ ನಲ್ಲಿ ಬಹಳ ಅತ್ಯುತ್ತಮವಾಗಿ ಹೊಡೆದಿದ್ದಾರೆ 50 ರನ್ಗಳನ್ನು. ಆರು ಪ್ರಥಮ ಓವರ್ ಮುಕ್ತಾಯಕ್ಕೆ, ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಏಳು ಏಳು, ಸಾರಿ ಸರ್, ಪ್ರಥಮ ಅವರ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಶ್ರೇಯಸ್ ಅವರು ಸ್ವಲ್ಪ ಕಣ್ಣು ಮುಚ್ಚಿದ್ರು ಮಧ್ಯಾಹ್ನ ಅಲ್ಲ. ಶೋಧನ್ ಬೌಲರ್, ಶೋಧನ್ ಅತ್ಯಂತ ಕಿರಿಯ ಆಟಗಾರ ಶೋಧನ್. ಮತ್ತೊಮ್ಮೆ ಮಿಥುನ್ ಅವರ ಸಾಲ ತುಂಬಲು ಲೋಕೇಶ್. ಹೌದು, ಇಂಪಾರ್ಟೆನ್ಸ್ ಕೊಡ್ತೇವೆ ನಾವು ಅವಳ ಶ್ರೇಷ್ಠತೆಯ ಹೊಡೆತ. ಸ್ಟ್ರೈಟ್ಗೆ ಹೊಡೆಯುವುದು ಬಹಳ ಉತ್ತಮವಾದ ಹೊಡಿತಾರೆ. ಹೌದು, ಹೌದು, ಹೇಳಿ ಸರ್. ಯಾವುದು ಜ್ಞಾನೇಶ್ ಅವರು ಏನೋ ಮಾಂತ್ರಿಕತೆಯನ್ನು ಮಾಡ್ತಾ ಇದ್ದಾರೆ. ಅವರು ಸ್ಟ್ರೋಕಲ್ಲೇ ವಿಕೆಟ್ ಅಂತ ತೆಗಿತಿದ್ದಾರೆ ನೋಡಿ. ಯಾರು ಗೊಬ್ಬಾದ್ರೆ ಎಂಚಾಂಡ್ ಅಲ್ಲ ಮಂತ್ರ ಮಾಡ್ತಿದ್ದೆ. ಹೌದು ಸರ್, ಅತಿಶಯ ಅವರ ಸ್ಥಾನ ತುಂಬಲು ನಾಗೇಶ್. ತಂಡದ ಮೊತ್ತ 10. ಬಹಳ ಆಕರ್ಷಕ ಹೊಡೆತ ಆಫ್ ಸೈಡ್ ಕಡೆಗೆ ನಾಗೇಶ್ ಅವರು. ಕೊನೆ ಎರಡು ಎಸೆತಗಳು ಬಾಕಿ. ಶೋಧನ್ ಅವರು ಲೋಕೇಶ್ ಅವರಿಗೆ ಬಹಳ ಉತ್ತಮವಾಗಿ ಕಟ್ ಮಾಡಿದ್ದಾರೆ. ಲೋಕೇಶ್ ಅವರು 2 ರನ್ ಆಗೋ ಸಾಧ್ಯತೆ ಇಲ್ಲ. ಬಹಳ ಚುರುಕಿನ ಕ್ಷೇತ್ರ ರಕ್ಷಣೆ ಅಕ್ಷತ್ ಇವರಿಂದ. ದ್ವಿತೀಯ ಓವರ್ನ ಕೊನೆಯ ಎಸೆತ ಶೋಧನ್ ಅವರು. ಶೋಧನ್ 2 ನಾಗೇಶ್. ಮತ್ತೊಮ್ಮೆ ರಿವರ್ಶಿಪ್ ಪ್ರಯತ್ನ ನಾಗೇಶ್ ಅವರಿಂದ. 20 ರನ್ ಕದಿವಿಯಲ್ಲಿ ಸಂಪೂರ್ಣ ಸಫಲ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 13.
ಹೇಳಿ ಸರ್. ಹೌದು ಜ್ಞಾನೇಶ್ ಅವರು ಬೌಲಿಂಗ್ ಅನ್ನು ಕೈಗೆ ಎತ್ತಿಕೊಂಡಿದ್ದಾರೆ. ಹಿಟ್ಟು ಹಿಟ್ ವಿಕೆಟ್ ಆಗಿದ್ದಾರೆ ನಾಗೇಶ್ ಅವರು. ಮಾಸ್ಟರ್ ಅವರ ಚಾಣಕ್ಯ ನೋಡಿ ಸರ್, ಹಿಟ್ ವಿಕೆಟ್ ಮಾಡಿಸಿ ವಿಕೆಟ್ ತೆಗಿಸ್ತಾರೆ. ಹೌದು ಮಾಸ್ಟರ್ ಮಾಸ್ಟರ್ ಮೈಂಡ್. ಹೌದು ಸ್ವಲ್ಪ ಹೌದು ಕ್ರೇಜ್ ಇದೆ. ಸುಹಾಸ್ ಅವರು ಬ್ಯಾಟಿಂಗ್ ಆಗಮಿಸಿದ್ದಾರೆ ನಾಗೇಶ್ ಅವರ ಸ್ಥಾನ ತುಂಬಲು. ಹೌದು ಇನ್ನು ದಿಗ್ಗಜರೆಲ್ಲ ಬರ್ಲಿಕ್ಕೆ ಬಾಕಿ ಇದೆ. ಆರು ಎಸೆತಗಳನ್ನು ಆರು ರೀತಿಯಲ್ಲಿ ಬಿಡುವಂತ ಏಕೈಕ ಆಟಗಾರ ಅಂತ ಹೇಳಿದ್ರೆ ಅದು ಜ್ಞಾನೇಶ್ ಅವರು. ಮೀಡಿಯಂ ಸ್ಪೀಡ್ ಬಿಡ್ತಾರೆ, ಆಫ್ ಸ್ಪಿನ್ ಬಿಡ್ತಾರೆ, ಲೆಗ್ ಕಟರ್ ಬಿಡ್ತಾರೆ, ಲೆಗ್ ಸ್ಪಿನ್ ಬಿಡ್ತಾರೆ, ದೂಸ್ರವು ಬಿಡ್ತಾರೆ, ಕೋಪ ಬಂದ್ರೆ ತೀಸ್ರವು ಹಾಕ್ತಾರೆ ಒಮ್ಮೊಮ್ಮೆ ವೇಗದ ರೀತಿಯಲ್ಲಿ. ತಂಡದ ಮೊತ್ತ ಏರುತ್ತ 15. ಕೊನೆ ಎರಡು ಎಸೆತಗಳು ಬಾಕಿ. ಹೌದು ಸಪೋರ್ಟ್ ಮಾಡಬೇಕು, ಅದರಲ್ಲಂತೂ ಮಾಸ್ಟರ್ ಹಾಕುವಾಗ ಸಪೋರ್ಟ್ ಮಾಡಲೇಬೇಕು. ಹೌದು ಮೂರು ಓವರ್ ಮುಕ್ತಾಯಕ್ಕೆ 17. ಹೌದು ಹೌದು ಹೌದು. ಇಲ್ಲ ಇಲ್ಲ, ಮುಂದಿನ ಪಂದ್ಯ ಆಟದ ನಾಣ್ಯ ಚುಮಿಕೆಗಾಗಿ DML ಯುನೈಟೆಡ್ ಹಾಗೂ ಸ್ಪೆಕ್ಟ್ರಮ್ ತಂಡದ ಕಪ್ತಾನರು. ಮತ್ತೊಬ್ಬ ಸ್ಪಿನ್ ಮಾಂತ್ರಿಕ. ಸ್ವಲ್ಪ ವಯಸ್ಸಿನ ಕೊರತೆ ಮತ್ತೆ ಬಿಸಿಲಿನ ದಗೆ ವಯಸ್ಸಿನವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹೌದು ಅಂದ್ರೆ ಜ್ಞಾನೇಶ್ವರ ಅವರು ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ರಮೇಶ್ ಅಂತ ಆಟಗಾರರನ್ನು ತಂದಿದ್ದಾರೆ.
ತಂಡದ ಮೊತ್ತ ಏರುತ್ತಾ 18 5 ಯುವ ಪೀಳಿಗೆ ಹೌದು ಸರ್, ಆದರೆ ಮಾಸ್ಟರ್ ಚಾಣಾಚಕ್ಯದ್ರು ಸ್ವಲ್ಪ ಮಂಕಾಗಿದ್ದಾರೆ. ಶಿವಮ್ಮ ಅವರ ಶಿಷ್ಯ ಶೈಲೋಶ್ ಅವರು ಹೌದು, ಬಹಳ ನಿಧಾನಗತಿಯ ಬ್ಯಾಟಿಂಗ್ ಅನ್ನು ಆರಂಭಿಸಿದ್ದಾರೆ ರಥಬೀದಿ ಅವರು. ಹೌದು, ಏತಾನೆ 19 ಹೌದು. ಈ ಓವರ್ ಮುಕ್ತಾಯವಾಗಿದೆ, 4 ಓವರ್ ಮುಕ್ತಾಯಕ್ಕೆ. ಅಯ್ಯ, ಅದು ಸ್ವಲ್ಪ ಶ್ರೇಯಸ್ ಅವರು ಕಣ್ಣು ಮುಚ್ಚುತ್ತಾ ಇದ್ದಾರೆ, ನಿದ್ದೆಯ ಪ್ರಭಾವ. ವಿನಾಯಕ್ ಮೊಬೈಲ್ ಅವರು, ಪ್ರವೀಣ್ ಅವರು. ಹೌದು, ಬ್ಯಾಟಿಂಗ್ನಲ್ಲಿ ಶೈಲೇಶ್ ಮತ್ತು ನಾಗರಾಜ್. ಚಂದ್ರಪ್ಪ ಸರ್, ನಾಗರಾಜ್ ಅವರು ಹಳೆಯ ಹುಳಿ, ಮೊದಲಿನ ಜಾಂಟಿ ರೋಡ್ಸ್ ಆಗಿದ್ರು ಅವರು. ಹೇಳಿದೆ ಸಹಜ, ಆದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಫೀಲ್ಡರ್ಗೆ ಪಂದ್ಯ ಶ್ರೇಷ್ಠ ಸಿಕ್ಕಿತ್ತು ಜಾಂಟಿ ರೋಡ್ಸ್. ಅಲ್ಲಿಂದ ನಂತರದಲ್ಲಿ ಚಿತ್ರಣ ಬದಲಾಯಿತು, ಜಾಂಟಿ ರೋಡ್ಸ್ ಎಂಬ ಹಾರುವ ಹಕ್ಕಿ ಹೌದು ಸೌತ್ ಆಫ್ರಿಕಾದ ಬಂದಿತ್ತು. ನಂತರದಲ್ಲಿ ಭಾರತದ ಇತಿಹಾಸದಲ್ಲಿ ಮೊಹಮ್ಮದ್ ಕೈಫ್ ಮತ್ತು ಯುವರಾಜ್ ಸಿಂಗ್ ಎಂಬುವರು ಬಂದರು, ರೈನಾ ಎಂಬ ಆಟಗಾರ ಬಂದ. ಇವರೆಲ್ಲರೂ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಹಲವಾರು ರನ್ಗಳನ್ನು ಇವರೆಲ್ಲರೂ ಕೂಡ ಪಂದ್ಯದ ಗತಿಯನ್ನು ಹಾಗಾಗಿ ನಾಗರಾಜರು ಕೂಡ ಧರ್ಮಸ್ಥಳದ ಜಾಂಟಿರು. ಅದೇ ರೀತಿ ಸಂಘಟಕರು ಕೂಡ ಹೌದು, ತುಂಬಾ ಹಲವಾರು ಪಂದ್ಯಗಳನ್ನ ಆಡಿಸಿದ್ದಾರೆ ನಾಗರಾಜ್ ಅವರು ಅಂದಿನ ಕಾಲದಲ್ಲಿ. ಆದ್ರೆ ಇನ್ನೊಬ್ಬ ಹೊಡೆಬಡಿಯ ದಾಂಡಿಗೆ ಇನ್ನೂ ಇದ್ದಾರೆ ನೋಡಿ, ನೌಫಲ್ ಅವರು ಬಂದ್ರು. ಹೌದು, ಚೆಂಡನ್ನು
ಹೌದು ಹೌದು ನೌಫಾಲ್ ಅವರಿಗೆ ಬೌಲರ್ಗೆ ಸ್ವಲ್ಪ ಇಲ್ಲ ಇಲ್ಲ ತಂಡದ ಮೊತ್ತ 23 ಅವಾಗ ಹೇಳಿದ ಹಾಗೆ ನೌಫಾಲ್ ಅವರು ಗುಡುಗಿದ್ರೆ ರಾಯಲ್ಸ್ ತಂಡಕ್ಕೆ ಸ್ವಲ್ಪ ಉಸಿರು ತೆಗಿಬಹುದು ಜ್ಞಾನ್ ಹೌದು ಅವರಿಗೆ ಎರಡು ಹೆಜ್ಜೆ ಸಾಕು ಸರ್ ಅಲ್ಲಿರ್ತಾರೆ ಅಷ್ಟೇ ಮಾಂತ್ರಿಕ ಹೌದು 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 ವಿನಯ್ ಬ್ಯಾಟಿಂಗ್ ಪವರ್ ಪ್ಲೇ ರಮೇಶ್ ಅವರು ವಿನಯ್ ಅವರಿಗೆ ತಂಡದ ಮೊತ್ತ 6 ಮುಕ್ತಾಯಕ್ಕೆ 33 ಉತ್ತಮವಾದ ಹೊಡೆತ 6 ರನ್ ಆಗ ಸಾಧ್ಯತೆ ಇಲ್ಲ ಬಹಳ ಉತ್ತಮವಾದ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ ಮಹೇಶ್ ವಿನಯ್ ರನ್ ಔಟ್ ಒತ್ತಡದಲ್ಲಿದ್ರು ರನ್ಔಟ್ ಒತ್ತಡದಲ್ಲಿದ್ದರು ರಮೇಶ್ ಅವರು ಇನ್ನು 3 ಎಸೆತಗಳು ಬಾಕಿ ಶಾಂತ ರೀತಿಯಲ್ಲಿದೆ
ಬ್ಯಾಟ್ಗಾರ ಗರ್ಜಿಸಬೇಕಾಗಿದೆ, ಮತ್ತೆ ಸ್ಟಂಪ್ಗಾಗಿ ಮನವಿಲ್ಲ. ನಾಟ್ ಔಟ್ ಎಂಬ ತೀರ್ಪು ನೋಡ್ತಾ ಇದ್ದೀರಾ. ನಿತಿನ್ ಅವರು ನಿಮಗೆ ಯಾರು ಗೊತ್ತಾಗುದಿಲ್ಲ, ಬೌಲಿಂಗ್ ರಮೇಶ್ ಅವರ ಬೌಲಿಂಗ್ ಒಂದು ರೀತಿಯಲ್ಲಿ ತಿರು. ಹೌದು, ಲೆಗ್ ಬ್ರೇಕ್ ಅಂತ ಹೇಳ್ಬೋದು ಸರ್, ಲೆಗ್ ಕಟ್ಟರ್. ಎಸ್, ಲೆಗ್ ಬ್ರೇಕ್, ಲೆಗ್ ಬ್ರೇಕ್. ನೋಡಿ ನೋಡಿ ನೋಡಿ, ಲೆಗ್ ಸೈಡ್ ಬರ್ತಾ ಇದೆ ಬ್ಯಾಟ್ಸ್ಮನ್, ಲೆಗ್ ಸೈಡ್ಗೆ ಬರ್ತಾ ಲೈನ್ ಗೆ ಬರ್ತಾ ಇದ್ರೆ ಅದರ ಚೆಂಡು ತಿರು ಪಡಿತಿದೆ, ಆಫ್ ಸೈಡ್ ಬರ್ತಾ ಇದೆ. ನೋಡಿ ಪವರ್ ಪ್ಲೇ ಅಲ್ಲಿ ಒಂದು ಬೌಂಡ್ರಿ ಇಲ್ಲ, ಒಂದು ಸಿಕ್ಸರ್ ಇಲ್ಲ, ಚುಕ್ಕಿ ಚೆಂಡುಗಳು ಬರ್ತಾ ಇದೆ. ರಾಯಲ್ಸ್ ಇದುವರೆಗೆ ಗುಡುಕ್ತಿದ್ರು, ಇದೀಗ ಕೊಂಚ ಮಟ್ಟಿಗೆ ನಡಕ್ತಾ ಇದ್ದಾರೆ. ಏಳು ಓವರ್ ಮುಕ್ತಾಯಕ್ಕೆ, ತಂಡದ ಮೊತ್ತ 37. ಕೊನೆಯ ಓವರ್, ಕೊನೆಯ ಓವರ್ ಅನ್ನು ಎಸೆಯಲು ನೀಳಕಾದ ಆಟಗಾರ ಹೈದರ್. ಪ್ಯಾಂಟ್ ಕುದ್ದಿ ಅಂಡೆ ಸರ್, ಆರು ಉದ್ದೊಳ್ಳೆ, 6 ಪಾಯಿಂಟ್ ಜಾಸ್ತಿ ಇದ್ದಾರೆ, 6.5. ವಾಲಿಬಾಲ್ ನೆಟ್ ಅನ್ನು ಹರಿದಾಕ್ತಾರೆ ಅವರು. ಕೊನೆಯ ವಿಕೆಟ್ ಇವರು 35 ಎಸೆತಗಳು ಬಾಕಿ ಇದೆ, ಕೊನೆಯ ವಿಕೆಟ್ ಬೇರೆ. ಆದರೂ ಸರ್ ಆಲ್ ಔಟ್ ಆಗಿದ್ದಾರೆ ಕನಿಷ್ಠ ತಂಡ 30. ಸಾಮರ್ಥ್ಯ ಇದೆ, ಹೌದು, 38 ರನ್ ಗುರಿ. ಯಾವಾಗಲೂ ಲೋ ಸ್ಕೋರ್ ತುಂಬಾ ಪಂದ್ಯ ಆಟದ ಗತಿಯನ್ನೇ ಬದಲಾಯಿಸ್ತದೆ ಸರ್. ಹೌದು, ಬರ್ತದೆ ಮುಂದಿನ ಪಂದ್ಯಾಟಕ್ಕಾಗಿ. ಹೌದು, ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗಾಗಿ DML ಯುನೈಟೆಡ್ ಹಾಗೂ ಸ್ಪೆಕ್ಟ್ರಮ್ ಕ್ರಿಕೆಟರ್ಸ್ ಆಟಗಾರರು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು, ಮುಖ್ಯ ವೇದಿಕೆ ಹತ್ರ ಹೋಗ್ಬೇಕು ಆದಷ್ಟು ಬೇಗ. ಸರ್ ಒಂದು ನಿಮಿಷ, ನಾನು ಆಯೋಜಕರ ಹತ್ರ ಮಾತಾಡ್ತೇನೆ, ಮಹೇಂದ್ರ ಅವರ ಹತ್ರ.
ಸರ್ ಹೇಳಿ, ಏನೋ ಹೇಳ್ತಾ ಇದ್ರಿ ಹೇಳಿ ಸರ್. ಹೌದು, ಕಾಫಿಡಿಯ ಇತಿಹಾಸ ಬಹಳ ವಿಶೇಷವಾಗಿದೆ. 10 ವರ್ಷಗಳಲ್ಲಿ ಸತತವಾಗಿ 3 ಪಂದ್ಯಗಳಲ್ಲಿ ಸೋತು ನಂತರದ ಪಂದ್ಯ ಕೂಡಗಳಲ್ಲಿ ತಿರುಗಿ ಬೀಳುವಂತ ತಂಡ ಕಾಫಿಡಿ. ಹೌದು, ಈ ಬೆಳವಣಿಗೆ ಇತಿಹಾಸ ಮರುಕಳಿಸಬಹುದೇ? ಕಾದು ನೋಡುವ. ಸ್ವಲ್ಪ ಹೇಳಿ. ಅದೃಷ್ಟದ ಲಕ್ಷ್ಮಿ ಬಂತು ಸರ್, ಮೊದಲನೇ ಸತೆ ವೈಡ್ ಆಗಿದೆ. ನಮಗೆ ಇಲ್ಲಿ ಮಜ್ಜಿಗೆ ವ್ಯವಸ್ಥೆ ಮಾಡಲಿಲ್ಲ ಸರ್ ಮಹೇಂದ್ರ ಅವರು. ಸ್ವಲ್ಪ ಜ್ಯೂಸಿನ ವ್ಯವಸ್ಥೆ ಇದ್ರೆ ಒಳ್ಳೇದಿತ್ತು. ಮತ್ತೊಮ್ಮೆ ವಿನಯ್ ಅವರು. ಮತ್ತೊಮ್ಮೆ ಒಂಟಿ ರನ್ ರವಿ ಅವರಿಂದ. ಸರ್ ನಾಣ್ಯ ಚುಮಿಕೆಗೆ ಬಂದ್ರ? ತಂಡದ ಮೊತ್ತ ಏರುತ್ತ 4, ಕೊನೆ 2 ಎಸೆತಗಳು ಬಾಕಿ. ವಿನಯ್ ಅವರು ರವಿಯವರಿಗೆ ಉತ್ತಮವಾದ ಎಸೆತ ವಿನಯ್ ಅವರಿಂದ. ಡಾಟೆಡ್ ಡೆಲಿವರಿ, ಪ್ರಥಮ ಓವರ್ನ ಅಂತಿಮ ಎಸೆತ. ಮತ್ತೊಮ್ಮೆ ತಟ್ಟಿಮುಟ್ಟಿ ಆಟ ರವಿಯವರಿಂದ. ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 5. ದ್ವಿತೀಯ ಓವರನ್ನು ಎಸೆಯಲು ಮಿಥುನ್. ಮಿಥುನ್ ಅವರು ರವಿಯವರಿಗೆ. ಮಿಥುನ್ ಅವರು ರವಿಯವರಿಗೆ. ಉತ್ತಮ ಡಾಟೆಡ್ ಡೆಲಿವರಿ ಮಿಥುನ್ ಅವರಿಂದ. ದ್ವಿತೀಯ ಸತನ ಎಸೆಯಲು ಮಿಥುನ್ 2 ರವಿ. ಉತ್ತಮವಾದ ಆಫ್ ಸೈಡ್ ಕಡೆ ಹೊಡೆತ ರವಿಯವರಿಂದ. ತಂಡದ ಮೊತ್ತ ಏರುತ್ತ 6. ಓ, ಬಹಳ ಉತ್ತಮವಾದ ಎಸೆತ ಮಿಥುನ್ ಅವರಿಂದ. ಕೊಂಚ ರೀತಿಯ ಸ್ವಿಂಗ್ ಅನ್ನು ಬದಲಿಸಿದ್ದಾರೆ ಮಿಥುನ್ ಅವರು. ಚತುರ್ಥ ಸೇಲು ಮಿಥುನ್ 2 ಅಕ್ಷತ್. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಲೋಕೇಶ್ ಅವರಿಂದ. ಉತ್ತಮವಾದ ಹೊಡೆತ ಅಕ್ಷತ್ ಅವರಿಂದ. ದ್ವಿತೀಯ ಓವರ್ನ ಕೊನೆಯ ಎಸೆತ ಬಾಕಿ. ತಂಡದ ಮೊತ್ತ 7. ಮಿಥುನ್ ಅವರು ರವಿಯವರಿಗೆ. ಓಹೋ,
ಕೊನೆಯ ಎಸೆತ ಬಾಕಿ ದ್ವಿತೀಯ ಓವರ್ನ ಮಿತುಂಟು ರವಿ ಅಗಲವಾದ ಎಸೆತ. ಉತ್ತಮವಾದ ಹೊಡೆತ, ಆರ್ ರನ್ ಆಗೋ ಸಾಧ್ಯತೆ ಸಂಪೂರ್ಣವಾಗಿ. ಆರ್ ರನ್ನು ಎರಡೂವರೆ ಮುಕ್ತಾಯಕ್ಕೆ. ತಂಡದ ಮೊತ್ತ 14. ಮೂವತ್ತಾರು ಎಸೆತಗಳ ಮುಂದೆ 24 ರನ್ನಿನ ಗುರಿ. ಮೂರನೆಯವರನ್ನ ಹೆಸರು ವಿನಯ್. ವಿನಯ್ ಅವರ ಅಕ್ಷತೆಯವರಿಗೆ ಉತ್ತಮ ದೊಡ್ಡ ಆಫ್ ಸೈಡ್ ಕಡೆಗೆ ಅಕ್ಷತೆ ಇವರಿಂದ. ತೃತೀಯ ದ್ವಿತೀಯ ಸತ ಎಸೆಯಲು ವಿನಯ್ 2 ರವಿ. ಬಹಳ ಉತ್ತಮವಾಗಿ ಡಿಫೆನ್ಸ್ ಮಾಡಿದ್ದಾರೆ ರವಿಯವರು. ಮುಂದಿನ ಪಂದ್ಯಾಟದ ನಾಣ್ಯ ಚುಮಿಕೆಯಾಗಿ ಸರ್ಬಂದ್ರ ಆದಲು ಕೊನೆಯ ಕರೆ. ಅಜಯ್ ಉತ್ತಮವಾದ ಹೊಡೆತ ಅಕ್ಷತ ಅವರಿಂದ ಆಫ್ ಸೈಡ್ ಕಡೆ ಅಲ್ಲ ಲಾಂಗನ್ ಕಡೆ. ಮತ್ತೊಂದು ಡಾಟೆಡ್ ಡೆಲಿವರಿ ವಿನಯ್ ಅವರಿಂದ. ತೃತೀಯ ಓವರ್ನ ಕೊನೆಯ ಎಸೆತ ಬಾಕಿ. ತಂಡದ ಮೊತ್ತ 17. ನನಗೆ ತುರ್ತು ಕರೆ ಬಂದಿದೆ ಡಿಎಂಎಲ್ ಯುನೈಟೆಡ್ ಇಂದ ಸರ್, ನೀವು ಮುಂದಿನ ವೀಕ್ಷಕ ವಿವರಣೆಯನ್ನು ಕಂಟಿನ್ಯೂ ಮಾಡಬೇಕು. ಆದರೆ ಸ್ಕೋರರ್ ಆಗಿ ಸಹಕರಿಸಬೇಕು ಅವರಿಗೆ ಯಾರಾದರೂ ಬಂದಿಲ್ಲಿ. ಮಹೇಂದ್ರ ಅವರ ಹತ್ರ ಸರ್ ಬರುವಾಗ ಮಜ್ಜಿಗೆ ಇದ್ರೆ ಅಂತ ತಕೊಂಡು ಬನ್ನಿ. ಶ್ರೇಯಸ್ ಅವರಿಗೆ ಸ್ವಲ್ಪ ಕಣ್ಣು ಉಂಟು.
ವೈಟ್ ಪ್ಲಸ್ ಒನ್ ತಂಡದ ಮೊತ್ತ 29. ಈ ಬಾರಿ ಜ್ಞಾನೇಶ್ ಇವರು ತಮ್ಮ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಇರ್ತಾ ಇದೆ 35. ಕೇವಲ 3 ರನ್ಗಳ ಅವಶ್ಯಕತೆ ಕಾಫಿ ಡೇ ತಂಡಕ್ಕೆ ಈ ಒಂದು ಪಂದ್ಯಾಟವನ್ನ ಜಯಿಸಲು. ದಯವಿಟ್ಟು ಮುಂದಿನ ಪಂದ್ಯಾಟದ ಇತ್ತಣದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿರಬೇಕು. ಮತ್ತೆ ಬೀಸಿ ಹೊಡೆಯುವಂತಹ ಪ್ರಯತ್ನ ಚೆನ್ನ ನೇರವಾಗಿ ಗೂಟ ರಕ್ಷಕರ ಭದ್ರ ಬೊಗಸೆಯಲ್ಲಿ. ಯಾವುದೇ ರನ್ಗಳು ಬರ್ತಾ ಇಲ್ಲ. ಮತ್ತೆ ಅದ್ಭುತವಾದ ಹೊಡೆತ, ಮತ್ತೊಂದು ಸಿಕ್ಸರ್ ಮುಖಾಂತರ ಕಾಫಿ ಡೇ ತಂಡವು ತಮ್ಮ ಪ್ರಥಮ ಜಯವನ್ನ ಪಡೆದುಕೊಳ್ತಾ ಇದೆ. ಇತ್ತಣದ ಆಟಗಾರರಿಗೂ ಅಭಿನಂದನೆಗಳು. ದಯವಿಟ್ಟು ಡಿಎಂಎಲ್ ಯುನೈಟೆಡ್ ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಬೇಕು. ಎರಡನೇ ಮ್ಯಾಚ್ ಬಂದು ಕಾಲೇಜ್ ಅಲ್ಲಿ ಗಂಟೆ ಸರ್ ಏನು